ಹಾಯ್ ಎಲ್ರಿಗೂ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಕ್ಲೀನಿಂಗ್ ರೂಟೀನ್ ಯಾವ ರೀತಿ ಮಾಡ್ಕೊತೀನಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದೀನಿ. ಮಿಸ್ ಮಾಡಿದೆ, ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ವರ್ಷ ನಮಗೆ ಹಬ್ಬ ಏನೂ ಇಲ್ಲ, ಯಾವ ಹಬ್ಬನೂ ಕೂಡ ಮಾಡೋ ಹಂಗಿಲ್ಲ. ಹಾಗಾಗಿ ನಾನು ಡೀಪ್ ಕ್ಲೀನಿಂಗ್ ಅಂತ ಏನೂ ಮಾಡಿಲ್ಲ, ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ. ಅಂದರೆ ನಂದು ಕಾಮನ್ ಆಗಿ ಇದ್ದೇ ಇರುತ್ತೆ ಡೀಪ್ ಕ್ಲೀನಿಂಗ್ ಅಂತ ಬಂದರೆ, ವೀಕ್ಲಿ ಒನ್ಸ್ ಮತ್ತು ಮಂತ್ಲಿ ಒನ್ಸ್ ಅದು ಇದು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ನನಗೇನು ಡೀಪ್ ಕ್ಲೀನಿಂಗು ಅಂತೇನು ಅನಿಸಲ್ಲ, ಯಾವಾಗಲೂ ರೆಗ್ಯುಲರಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊತೀನೋ ಅದೇ ರೀತಿಗೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಬಾಕ್ಸಸ್ ಎಲ್ಲನೂ ಕಂಟೈನರ್ಸ್ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಕಿಚನ್ ಎಲ್ಲ. ಇವತ್ತು ಬಂದುಬಿಟ್ಟು ಬುಧವಾರ ಆಗಿರುತ್ತೆ ಡೇ ಬಂದುಬಿಟ್ಟು. ಶುಕ್ರವಾರ ಏನಿದ್ರು ವರಲಕ್ಷ್ಮಿ ಹಬ್ಬ ಅಲ್ವಾ, ಬುಧವಾರ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಪೂಜೆ ಮಾಡೋಣ ಅಂತ. ಗುರುವಾರನೂ ಪೂಜೆ ಮಾಡಬೇಕಾಗಿತ್ತು ನಾನು, ಹಾಗೆ ಶುಕ್ರವಾರನೂ ಮಾಡಬೇಕಾಗಿತ್ತಲ್ವಾ, ಹಾಗಾಗಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೋಣ ಇವತ್ತು ಅಂದ್ಬಿಟ್ಟು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿಕೊಂಡೆ ಕ್ಲೀನಿಂಗ್ ಎಲ್ಲ. ಮಗಳು ಮಲ್ಕೊಂಡಿದ್ಲು, ಹಾಗಾಗಿ ಹೇಳಿದಳು ಅಷ್ಟರಲ್ಲಿ ಇಷ್ಟ ಆಗುತ್ತೋ ಅಷ್ಟು ಮಾಡ್ಕೋಣ ಅಂತ. ಫಸ್ಟು ರೀತಿ ಧೂಳೆಲ್ಲ ನೀಟಾಗಿ ಡಸ್ಟಿಂಗ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದೀನಿ. ವೀಕ್ಲಿ ಒನ್ಸ್ ರೀತಿ ಮಾಡ್ಕೊಳೋದು ಬೆಟರ್ ಅಲ್ವಾ? ವೀಕ್ಲಿ ಒನ್ಸ್ ಇದು ಮಾಡ್ಕೊಳ್ಳೇಬೇಕಾಗುತ್ತೆ, ಯಾಕಂದರೆ ಅಷ್ಟೊತ್ತಿಗೆ ಅದೆಲ್ಲ ಒಂಥರ ಅದು ಡರ್ಟ್ ಅನ್ನೋದು ಇದ್ದೇ ಇರುತ್ತಲ್ವಾ, ನಾವು ಇದ್ದೇ ಇರುತ್ತೆ, ಅದು ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಈ ಕ್ಲೀನಿಂಗ್ ಅಂತೂ ನನಗೆ ವೀಕ್ಲಿ ಒನ್ಸ್ ಇದ್ದೇ ಇರುತ್ತೆ, ನಾನೇನು ಹಬ್ಬಕ್ಕೆ ಮಾಡ್ತಾಯಿದ್ದೀನಿ ಅಂತ ನನಗೇನು ಅನಿಸಲ್ಲ. ವೀಕ್ಲಿ ಒನ್ಸ್ ರೀತಿ ಮಾಡ್ಕೊತಾನೆ ಇರ್ತೀನಿ, ಇದೆಲ್ಲ ಬಿಡಬಾರ್ದು ಅಂತ ಹೇಳ್ತಾರಲ್ವಾ, ಹಾಗಾಗಿ ನಾನು ಮಾಡ್ಕೊತಾ ಇರ್ತೀನಿ. ನನ್ನ ಮಗ ಅಂತೂ ಫುಲ್ ನನಗೆ ತಿಟೆ ಮಾಡ್ತಾ ಇದ್ದ, ನಾನಂತೂ ಬೈತಾನೆ ಇದ್ದೆ ಈ ಕಡೆ ಬಾರೋ ಈ ಕಡೆ ಬಾರೋ ಧೂಳೆಲ್ಲ ಬೀಳುತ್ತೆ ಅಂದರೆ. ಅವ್ನು ಕೇಳ್ತಾನೆ ಇಲ್ಲ ನೋಡಿ ಯಾವ ರೀತಿ ಜಂಪ್ ಮಾಡೋದು ಇದು ಮಾಡೋದು ಮಾಡ್ತಾನೆ ಇದ್ದ, ನಾನು ಬೈತಾನೆ ಇದ್ದೆ ಹೋಗಿದ್ದೆ ಎದ್ದೋಗಲ್ಟೋಗು ಅಂತ ಅಂದ್ಬಿಟ್ಟು. ಈ ಮಕ್ಳ ಹತ್ರ ಅಂತೂ ನನಗೆ ಕೆಲಸ ಮಾಡೋದಕ್ಕಾಗೋದೇ ಇಲ್ಲ, ತುಂಬ ಕಷ್ಟ. ಮಕ್ಕಳನ್ನ ಹಾಕ್ಕೊಂಡು ಕ್ಲೀನಿಂಗ್ ಮಾಡೋದಿದೆ ಅಲ್ವಾ, ಅದು ಹೆವಿ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಏನು ಮಾಡೋದು, ಮನೇಲಿ ಒಬ್ಬಳೇ ಇರೋದ್ರಿಂದ ಇನ್ನು ಈ ಕೆಲಸಗಳೆಲ್ಲ ಮಾಡ್ಕೊಳ್ಳೇಬೇಕಲ್ವಾ, ಹಾಗಾಗಿ ಮಾಡ್ಕೊತೀನಿ. ಹಿಂಗೋ ಮಕ್ಕಳು ನೋಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಮಾಡ್ಕೊತೀನಿ. ಹಾಗೆ ವೀಡಿಯೋಸ್ ಎಲ್ಲ ಒಂದು ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆದಷ್ಟು ಟ್ರೈ ಮಾಡ್ತೀನಿ ಬೇಗನೆ ಹಾಕೋಣ ಅಂತ. ಬಟ್ ಇವಾಗ ಹಬ್ಬ ಬೇರೆ ಅಲ್ವಾ, ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗ್ತಾಯಿನಿ, ಯಾಕೆಂದರೆ ಅತ್ತೆ ಮನೆಯಲ್ಲೂ ಹಬ್ಬ ಇಲ್ವಲ್ಲ ಈ ಸಲ, ಅತ್ತೆ ಮನೇಲಿ ಏನು ಹಬ್ಬ ಮಾಡ್ತಿಲ್ಲ. ಬಟ್ ಅಮ್ಮನ ಮನೇಲಿ ಪ್ರತಿ ವರ್ಷ ಮಾಡ್ತಾರೆ, ಅವರು ಮಿಸ್ಸೇ ಮಾಡಲ್ಲ, ಹಾಗಾಗಿ ನಾನು ಬುಧವಾರನೇ ಎಲ್ಲ ಕ್ಲೀನ್ ಮಾಡಿ ಗುರುವಾರ ಎಲ್ಲ ಪೂಜೆ ಮಾಡಿ ಬೆಳಗ್ಗೆನೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಗುರುವಾರ ಹೋಗಿ ಮತ್ತು ಶುಕ್ರವಾರ ಮತ್ತೆ ಬಂದು ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬಂದಿದ್ದೆ. ಎಲ್ಲ ಬ್ಲಾಗು ಬರುತ್ತೆ ನೆಕ್ಸ್ಟು, ಹಬ್ಬದ ಪ್ರಿಪ್ರೇಷನು ಹಾಗೆ ಅಮ್ಮ ಮನೇಲಿ ಹೇಗಿತ್ತು ಹಬ್ಬ ಎಲ್ಲನೂ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ನಾಳೆನೇ ನಾಳಿದೊಳಗಡೆ ಹಬ್ಬದ ಬ್ಲಾಗು ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಓಕೆ, ಫಸ್ಟು ಡಸ್ಟಿಂಗ್ ಎಲ್ಲ ಮಾಡ್ಕೊಂಬಿಟ್ಟೆ. ನೆಕ್ಸ್ಟು ಬೆಡ್ಶೀಟ್ಸು ಬೆಡ್ ಕವರ್ ಎಲ್ಲ ವಾಶ್ ಹಾಕ್ಬೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ, ಯಾಕಂದರೆ ಚೆನ್ನಾಗಿ ಬಿಸಿಲು ಕೂಡ ಇತ್ತು, ಹಾಗಾಗಿ ಎಲ್ಲನೂ ತೆಗೆದು ಬೇರೆದು ಹಾಕೋಣ ಅಂತ. ಕ್ಲೀನಿಂಗ್ ಅಂತ ಬಂದಾಗ ಇವೆಲ್ಲ ನೀಟಾಗಿ ಮಾಡ್ಕೋಬೇಕಲ್ವಾ, ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಒಂಥರ ಸಮಾಧಾನ, ಏನೇ ಹಬ್ಬ ಬರಲಿ ಯಾವುದೇ ಪೂಜೆ ಮಾಡೋದಾಗಿದ್ರು ಕೂಡ ಈ ರೀತಿ ಕ್ಲೀನಿಂಗ್ ಮಾಡಿಕೊಂಡೇ ಬೆಟರು. ಕಿಟಕಿ ಹತ್ರ ಅಷ್ಟೇ ಎಲ್ಲ ನೀಟಾಗಿ ಒರೆಸ್ಕೊತಾ ಇರ್ತೀನಿ ವೀಕ್ಲಿ ಒನ್ಸು, ಅದು ಕೂಡ ಏನು ಅಷ್ಟೊಂದು ಗಲೀಜಾಗಿರಲಿಲ್ಲ, ಜಸ್ಟ್ ಇರ್ತಿ ಡಸ್ಟ್ ಮಾಡಿಕೊಂಡೆ ಅಷ್ಟೇ. ಮತ್ತು ಹಾಗೆ ವಾಶ್ ಮಾಡಿರೋಂಥ ಬೆಡ್ ಕವರ್ಸ್ ಎಲ್ಲ ಇವಾಗ ಹಾಕೊತಾ ಇದೀನಿ. ಎರಡು ರೂಮ್ ಇದೆ, ಮತ್ತು ಒಂದು ದಿವಾನ ಸೋಫಾ ಕವರ್ ಇದೆಲ್ಲ ಒಂದೇ ಸಲ ಚೇಂಜ್ ಮಾಡಿಬಿಡ್ತೀನಿ, ಒಂದೊಂದ್ಸಲ ಎಲ್ಲ ಚೇಂಜ್ ಮಾಡ್ಕೊಳೋಕ್ಕೋಗಲ್ಲ, ಒಂದೇ ಸಲನೇ ಇದೆಲ್ಲ ನಂಗೆ ಒಂದೊಂದು ಹಾಫ್ ಅವರ್ ಹಿಡಿಯುತ್ತೆ, ಮಕ್ಕಳನ್ನ ಹಾಕ್ಕೊಂಡು ಮಾಡಿದ್ರು ಕೂಡ ಒಂದು 2 ಅವರ್ಸ್ ಅಷ್ಟೇ, ಬೇಗನೆ ಮುಗಿಸ್ಬಿಡ್ತೀನಿ ಒಂದೇ ಸಲಿಗೆ. ಎಲ್ಲನೂ ಕೂಡ ಎಲ್ಲ ಬೆಡ್ ಕವರ್ಸು ಎಲ್ಲ ಬೆಡ್ಶೀಟ್ಸು ಸೋಫಾ ಕವರು ಮತ್ತು ಹಾಗೆ ಮ್ಯಾಟ್ಸು ಎಲ್ಲ ಕೂಡ ಒಂದೊಂದ್ಸಲಿ ಚೇಂಜ್ ಮಾಡಿಬಿಟ್ಟು ಅವತ್ತೇ ಎಲ್ಲನೂ ಕೂಡ ವಾಶ್ ಮಾಡ್ಕೊಂಬಿಡ್ತೀನಿ. ಮಷಿನ್ಗೆ ಹಾಕ್ಬಿಡ್ತೀನಿ ನಾನು, ಹ್ಯಾಂಡ್ ವಾಶಲ್ಲ ಏನು ಮಾಡೋಕ್ಕೋಗಲ್ಲ, ಎಲ್ಲ ಮೆಷಿನ್ಗೆ ಹಾಕ್ಬಿಟ್ಟು ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಒಂದು ರೂಮ್ದಾಯಿತು, ನೆಕ್ಸ್ಟ್ ಇನ್ನೊಂದು. ಇದು ಸ್ವಲ್ಪ ಚಿಕ್ಕದಾಗಿದೆ ರೂಮ್, ಹಾಗಾಗಿ ನನ್ನ ಕ್ಯಾಮ್ರಾ ಅಷ್ಟೊಂದು ಇಡೋಕ್ಕಾಗಲ್ಲ, ತುಂಬ ಹತ್ರದಿಂದ ತೋರಿಸ್ತಾ ಇದೀನಿ. ಇದು ತುಂಬ ಚಿಕ್ಕ ರೂಮ್, ಜಸ್ಟ್ ಒಂದು ಮಂಚ ಮಾತ್ರ ಇಡಿಸಿದೆ, ಇನ್ನೇನು ಕೂಡ ಇಟ್ಕೊಂಡಿಲ್ಲ, ಹಾಗಾಗಿ ಇಷ್ಟೇ ತೋರಿಸಿರೋದು. ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದೆ ಮಗಳು, ಎದುರೊಳಗೆ ಆದಷ್ಟು ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ಈ ಹಬ್ಬ ಬಂತು ಅಂತಲೇ ಹಾಗೆ ಹೆಣ್ಮಕ್ಳಿಗೆ ಹೆವಿ ಕೆಲಸ ಅಂತಂದರೆ ಹೆವಿ ಕೆಲಸ ಅಂತಲೇ ಹೇಳ್ಬೋದು. ಕ್ಲೀನಿಂಗ್ ಅಂತಂದ್ಬಿಟ್ಟು ತೊಳೆಯೋದು ಗುಡಿಸೋದು ಇದು ಇದ್ದೇ ಇರುತ್ತೆ, ಅದರಲ್ಲೂ ವರಲಕ್ಷ್ಮಿ ಹಬ್ಬ ಅಂತಂದ್ರೂ ಅಂತೂ ನಮ್ಮ ಹೆಣ್ಮಕ್ಳಿಗೆ ಏನು ಇಷ್ಟನೋ ಗೊತ್ತಿಲ್ಲ. ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಮನೆ ಇಡೀ ಮನೆ ಕ್ಲೀನ್ ಮಾಡಿ ನಂತರ ಇಡೀ ಮನೆ ಕ್ಲೀನ್ ಮಾಡಿ ಹಬ್ಬ ಮಾಡ್ತಾರಲ್ವ ಅಂತರ ಖುಷಿನೇ ಅಲ್ವಾ. ಒಟ್ಟಿನಲ್ಲಿ ಈ ಸಲ ಅಂತೂ ಅಂದರೆ ಈ ಸಲ ಅನ್ನೋದಕ್ಕಿಂತ ಈ ನಡುವೆ ಅಂತೂ ವರಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಮನೇಲಿ. ಮೊದಲೆಲ್ಲ ಅದು ಸ್ವಲ್ಪ ಮನೇಲಿ ಮಾತ್ರ ಮಾಡ್ತಾಯಿದ್ರು, ಬಟ್ ಇವಾಗ ಹಂಗಲ್ಲ, ಪ್ರತಿಯೊಂದು ಮನೆಯಲ್ಲೂ ಕೂಡ ವರಲಕ್ಷ್ಮಿನ ಕೂಡಿಸ್ತಾರೆ, ಲಕ್ಷ್ಮಿನ ಕೂಡಿಸಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಈಗ ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲರ ಮನೇಲೂ, ಆ ಡೆಕೋರೇಟ್ ನೋಡೋದೇ ಒಂಥರ ಚೆಂದ, ತುಂಬಾ ಚೆನ್ನಾಗಿರುತ್ತೆ. ಒಂದು ತಿಂಗಳಿಂದನೇ ಎಲ್ಲ ಪ್ರಿಪ್ರೇಷನ್ ನಡೀತಾ ಇರುತ್ತೆ, ಎಲ್ಲರ ಮನೇಲೂ ಕೂಡ ಹಬ್ಬ ಅಂತ ಬಂದರೆ ಆಷಾಢ ಮುಗಿದು ಶ್ರಾವಣ ಬರ್ತಾ ಇದ್ದಂಗೆ ಮನೆ ಕ್ಲೀನಿಂಗ್ ಅಂತೆ, ಮತ್ತು ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್, ಸಾರಿ ಶಾಪಿಂಗ್ ಮಾಡೋದಂತೆ, ಒಡವೆಗಳು ತೊಗೊಳೋದಂತೆ,
ಅವ್ರ ಪ್ರಿಪ್ರೇಷನ್ ಎಷ್ಟಿರುತ್ತೆ ಅಂತಂದರೆ ಆನಂತರ ಖುಷಿ ಹೆಣ್ಮಕ್ಳಿಗೆ ಅಲ್ವಾ. ವರಲಕ್ಷ್ಮಿ ಹಬ್ಬ ಅಂತಂದರೆ ಪ್ರತಿಯೊಂದು ಹೆಣ್ಮಗು ಕೂಡ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿ ಹಬ್ಬನ ಆಚರಿಸ್ತಾರೆ. ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮ ಅಮ್ಮನೂ ಕೂಡ ಚೆನ್ನಾಗಿ ಮಾಡ್ತಾರೆ. ಹಾಗೆ ಈ ಸಲ ಅತ್ತೆ ಮನೇಲಿರಲಿಲ್ಲವಲ್ಲ, ಹಾಗಾಗಿ ಅಮ್ಮನ ಮನೆಗೆ ಹೋಗಿ ಹಬ್ಬ ಮಾಡಿದ್ದೀನಿ. ಅದರದ್ದು ವ್ಲಾಗ್ ಕೂಡ ಬರುತ್ತೆ, ನಾನು ಆದಷ್ಟು ಅಪ್ಲೋಡ್ ಮಾಡ್ತೀನಿ ಬೇಗನೆ. ಹಾಗೆ ನೆಕ್ಸ್ಟ್ ಒಂದು ಕಮೆಂಟ್ ಬಗ್ಗೆ ಮಾತಾಡೋಣ ಅಂತ. ಇವಾಗ ಕಮೆಂಟ್ ಬಂದುಬಿಟ್ಟು ಏನು ಬಂದಿದೆ ಅಂತಂದರೆ, 2.5 ವರ್ಷದ್ದು ಮಗು ಇದೆ ಅಂತೆ ಅವ್ರಿಗೆ. ನಾ ಹೆಸರು ಗೊತ್ತಿಲ್ಲ, ಮರೆತೋಗ್ಬಿಟ್ಟಿದ್ದೀನಿ. ಇಲ್ಲ ಆದರೆ ಇಲ್ಲಿ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಕಮೆಂಟ್ನ, ನಾನು ಇಲ್ಲಿ ಹಾಕಿದ್ದೀನಿ, ಓದೋಣ ಬನ್ನಿ. ಹಾಯ್ ಅಕ್ಕ, ನನಗೂ 2.5 ಇಯರ್ಸ್ ಮಗಳಿದ್ದಾಳೆ, ಹೆಲ್ತಿ ಆ್ಯಂಡ್ ಆ್ಯಕ್ಟಿವ್ ಆಗಿದ್ದಾಳೆ, ಊಟ ಎಲ್ಲ ಮಾಡ್ತಾಳೆ, ಫ್ರೂಟ್ಸು ಡ್ರೈ ಫ್ರೂಟ್ಸು ಎಲ್ಲ ತಿಂತಾಳೆ. ಆದರೆ ಸಣ್ಣ ಇದ್ದಾಳೆ, ವೆಯ್ಟ್ 10.5 kg, ಹೈಟು 2.75, ವೆಯ್ಟ್ ನಾರ್ಮಲ್ ರೇಂಜು ಅಲ್ಲೇ ಇದೆ. ಅದ್ರ ಬಗ್ಗೆ ನನಗೇನು ತೊಂದರೆ ಇಲ್ಲ. ಆದರೆ ಕೆಲವು ಸಲ ಯಾರಾದರೂ ಮನೆಯವರೇ ಮಗಳು ಸಣ್ಣ ಇದ್ದಾಳೆ ಅಂದಾಗ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿದಾಗ ತುಂಬ ಬೇಜಾರು, ನೋವು ಆಗುತ್ತೆ, ಕೋಪನೂ ಬರುತ್ತೆ, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಕೆಲವು ಸಲ ಪಾಪು ಮೇಲೂ ಕೋಪ ಬರುತ್ತೆ. ಅವಳು ವೆಯ್ಟ್ ಅಗೇನ್ಗೆ ಹೆಲ್ಪ್ ಆಗೋ ಥರ ಏನಾದರೂ ಟಿಪ್ಸ್ ಕೊಡಿ ಅಕ್ಕ ಪ್ಲೀಸ್. ನೀವು ನಿಮ್ಮ ಮಕ್ಕಳಿಗೆ ಕೇರ್ ಮಾಡೋದು, ಊಟ ಕೊಡೋದು ರೀತಿ ಎಲ್ಲ ನೋಡಿದ್ರೆ ತುಂಬ ಗ್ರೇಟ್ ಅನಿಸುತ್ತೆ ಅಕ್ಕ. ಒಬ್ಬರೇ 2 ಮಕ್ಕಳನ್ನ ನೋಡ್ಕೋತೀರ, ನನಗೆ 1 ಪಾಪುಗೆ ಆಗ್ತಿಲ್ಲ ಅಂತ ಕಮೆಂಟ್ ಹಾಕಿದರೆ. ಇಲ್ಲಿ ನೋಡಿ, ನೀವು ಹೇಳಿರೋದು ಓಕೆ. ಇಲ್ಲಿ ನೋಡಿ, ನೀವು ಹೇಳಿದ್ದೀರಾ ಹೆಲ್ತಿಯಾಗಿದ್ದಾಳೆ, ಆ್ಯಕ್ಟಿವ್ ಆಗಿದ್ದಾಳೆ, ಊಟ ಮಾಡ್ತಾಳೆ, ಫ್ರೂಟ್ಸ್ ತಿಂತಾಳೆ, ಡ್ರೈ ಫ್ರೂಟ್ಸ್ ತಿಂತಾಳೆ, ಎಲ್ಲ ತಿಂತಾಳೆ ಅಂತ ಅಂದಮೇಲೆ ನೀವು ಏನು ಕೂಡ ವರಿ ಮಾಡ್ಕೊಳೋಂಥ ಅವಶ್ಯಕತೆಯೇ ಇಲ್ಲ. ನೀವು ಸ್ಟಾರ್ಟಿಂಗಲ್ಲಿ ನೋಡಿದಾಗಲೇ ನನಗೆ ಅಂದ್ಕೊಂಡೆ ಇಷ್ಟೆಲ್ಲ ಇದ್ದಾಳೆ ಅಂದರೆ ಅದು ಓಕೆ. ಒಂದು ಮಗು ಏನೆಲ್ಲ ಇರಬೇಕು ಒಂದು ಮಗುವಲ್ಲಿ, ಅದೆಲ್ಲ ಕೂಡ ಇಲ್ಲಿದೆ. ಅದರಲ್ಲಿ ವರಿನೇ ಮಾಡ್ಕೋಬೇಕಾಗಲಿ. ಇಲ್ಲಿ ನೀವು ವರಿ ಮಾಡ್ಕೊತಿರೋದು ಒಂದೇ, ಬೇರೆಯವ್ರ ಮಾತಿಗೆ ನೀವು ಇಲ್ಲಿ ವರಿ ಮಾಡ್ಕೊತ ಇದ್ದೀರಾ. ಓ, ಅವ್ರು ಸಣ್ಣ ಇದ್ದಾರೆ ಅಂತ ಅಂದರು ನನ್ನ ಮಗಳನ್ನ, ಅವರು ಕಂಪೇರ್ ಮಾಡ್ತಾರೆ ಇನ್ನೊಬ್ರ ಜೊತೆ. ನೋಡಿ, ಇದನ್ನೆಲ್ಲ ನೀವು ಇನ್ನೊಬ್ರು ಏನೋ ಅಂದರು, ಅವರೇನೋ ಅಂದರು ಅಂತ ನೀವು ಇದನ್ನೆಲ್ಲ ನೀವು ತಲೆಗೆ ಹಾಕ್ಕೊಂಡ್ರೆ ನಿಮ್ಮ ಮಗಳಿಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಅದು ನನ್ನ ಮಗಳು ದಪ್ಪ ಆಗಲಿ ಅಂತ ನೀವೇನೋ ಮಾಡೋಕ್ಕೋಗಿ ಮಗಳಿಗೆ ಏನಾದರೂ ಆದರೆ ಏನು ಮಾಡ್ತೀರಾ ಹೇಳಿ. ನೀವೇ ದಯವಿಟ್ಟು ನಮ್ಮ ಮಕ್ಕಳನ್ನ ಇನ್ನೊಬ್ಬರ ಮಕ್ಕಳಿಗೆ ಕಂಪೇರ್ ಮಾಡ್ಕೋಬೇಡಿ. ಯಾವತ್ತಿರಲಿ, ಯಾವುದೇ ತಾಯಂದಿರಾಗಿರ್ಬೋದು, ಕಂಪೇರ್ ಅಂತೂ ಮಾಡ್ಕೊಳ್ಳೇಬೇಡಿ. ಇದೇ ಒಂದು ವಿಷಯ ಅಂತಲ್ಲ, ಯಾವುದೇ ವಿಷಯ ಆದರೂ ಕೂಡ ನಾವು ಯಾರ ಜೊತೆಗೆ ಆಗಲಿ ಏನಕ್ಕೆ ಆಗಲಿ ಕಂಪೇರ್ ಮಾಡ್ಕೊಳ್ಳೇಬಾರದು. ನಾವು ಹೆಂಗಿದ್ದೀವೋ, ನಮ್ಮ ಮಕ್ಳು ಹೆಂಗಿದ್ದಾರೋ ಹಂಗೆ ಇದ್ದರೆ ತುಂಬಾ ಒಳ್ಳೆಯದು. ದೇವ್ರು ನಮಗೆ ಏನು ಕೊಟ್ಟಿದ್ದಾರೋ, ಯಾವ ರೀತಿ ಇರಬೇಕು ಅಂತ ಕೊಟ್ಟಿರ್ತಾರೋ, ನಾವು ಅದೇ ರೀತಿ ಇರೋದು ತುಂಬಾ ಬೆಟರು ಅಂತ ಹೇಳ್ತೀನಿ. ಅದರಲ್ಲೂ ಮಕ್ಳು ಇಷ್ಟಲ್ಲಂತೂ ನಾವು ರಿಸ್ಕ್ ತೊಗೊಳ್ಳೇಬೇಡಿ. ನೋಡಿ, ಎಲ್ಲ ತಿಂತಾಳೆ ನನ್ನ ಮಗಳು, ಫ್ರೂಟ್ಸ್ ತಿಂತಾಳೆ, ಡ್ರೈ ಫ್ರೂಟ್ಸ್ ತಿಂತಾಳೆ, ಆ್ಯಕ್ಟಿವ್ ಆಗಿದ್ದಾಳೆ ಅಂತಂದರೆ ಡೋಂಟ್ ವರಿ ಅಂತಲೇ ಹೇಳ್ತೀನಿ. ನಿಮ್ಮ ಮಗಳು ನಿಮ್ಮ ಜೊತೆ ಚೆನ್ನಾಗಿರಬೇಕು, ನೀವು ನಿಮ್ಮ ಮಕ್ಕಳು ಇಬ್ಬರು ಖುಷಿಯಾಗಿರಬೇಕು, ಅದು ಮೇಯ್ನ್ ಇಂಪಾರ್ಟೆಂಟು. ಆ್ಯಕ್ಟಿವ್ ಆಗಿದ್ದಾಳ ಇಲ್ಲ ತಿಂತಾಳೆ ಸಾಕಲ್ವ ಬಿಡಿ, ಯಾರೋ ಏನೋ ಅನ್ನೋ ಮಾತಿಗೆ ನಾವೇ ಕೆಡಿಸ್ಕೋಬೇಕು. ನನ್ನ ಮಕ್ಕಳು ಇಬ್ಬರು ಕೂಡ ಸಣ್ಣನೇ ಇರೋದು, ದಪ್ಪ ಏನಿಲ್ಲ. ನನ್ನ ಮಕ್ಕಳು ಕೂಡ ಎಲ್ಲನೂ ಊಟ ಮಾಡ್ತಾರೆ, ಆ್ಯಕ್ಟಿವ್ ಆಗಿದ್ದಾರೆ. ನಾನು ನನ್ನ ಮಕ್ಕಳ ಜೊತೆ ತುಂಬ ಖುಷಿಯಾಗಿದ್ದೀನಿ, ಯಾರು ನೋರು ಅಂದರೂ ನಾನು ತಲೆ ಕೆಡಿಸ್ಕೊಳಲ್ಲ. ದಯವಿಟ್ಟು ಈ ಥಾಟ್ನ ತಲೆಯಿಂದ ತೆಗೆದಾಕಿ ಅಂತಲೇ ಹೇಳ್ತೀನಿ. ಇನ್ನೊಬ್ಬರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಏನೇ ಆದರೂ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೋಬೇಕು, ಅವ್ರು ಬಂದು ನೋಡಲ್ಲ. ಏನಾದರೂ ಅಂದಾಗ ಅವ್ರು ಬಂದು ಹೆಲ್ಪ್ ಮಾಡ್ತಾರಾ, ಅಥವಾ ಬರೀ ಕುಂಕುಮಾತು ಮಾತಾಡ್ತಾರೆ, ಏನಾದರೂ ಅಂದು ಹೋಗ್ಬೋದು, 5 ನಿಮಿಷದಲ್ಲಿ ಒಂದು ಮಾತು ಮಾತಾಡಿ ಹೊರಟೋಗ್ಬಿಡ್ತಾರೆ. ಬಟ್ ನಮ್ಮ ಮಕ್ಕಳು ಏನೇ ಆದರೂ ಕೂಡ ನಾವೇ ಕತ್ತಾನೆ ಅನುಭವಿಸೋದು. ದಯವಿಟ್ಟು ಈ ಥರ ಆರೋಗ್ಯವಾಗಿದ್ದೀರಾ, ಆ್ಯಕ್ಟಿವಾಗಿದ್ದೀರಾ, ಮಗು ಇದೆ ಇದ್ದರೆ ಚೆನ್ನಾಗಿ ತಿಂತಿದ್ರೆ ಆರಾಮಾಗಿ ನಿಮ್ಮ ಮಕ್ಕಳ ಜೊತೆ ಖುಷಿಯಾಗಿ ಆ ಟೈಮ್ನ ಸ್ಪೆಂಡ್ ಮಾಡಿ. ಆ ಟೈಮ್ ಇದೆ, ಮೂಮೆಂಟ್ ಬರುತ್ತಲ್ಲ ಚಿಕ್ಕ ಮಕ್ಕಳಿದ್ದಾಗ, ಅದು ತುಂಬಾ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ದಯವಿಟ್ಟು ಅವ್ರ ಮತ್ತೆ ತಲೆನೇ ಕೆಡಿಸ್ಕೋಬೇಡಿ. ಆ ಸಣ್ಣ ದಪ್ಪ ಅನ್ನೋದು ಊಟ ತಿನ್ನೋದ್ರಿಂದ ಆಗಲಿ ಬರಲ್ಲ, ಅದು ಏನಿದ್ರು ಜೆನೆಟಿಕ್ ಅಂದರೆ ನಮ್ಮ ತಂದೆ ತಾಯಿ ಅಥವಾ ತಾತ ಅಜ್ಜಿ ಇರ್ತಲ್ಲ ಅದರಿಂದ ಅದು ಕಂಪೇರ್ ಮಾಡ್ಬೋದು ಅಷ್ಟೇ. ಅದಕ್ಕೆ ಸಣ್ಣ ಇದ್ದರೆ ಏನಂತೆ, ಮಗು ಆ್ಯಕ್ಟಿವ್ ಆಗಿದ್ದಾಳೆ, ಚೆನ್ನಾಗಿ ಊಟ ಮಾಡ್ತಿರಲ್ಲ ಅಷ್ಟೇ ಸಾಕಲ್ಲ, ಕೆಲವೊಂದು ಮಕ್ಕಳು ಊಟನೇ ಮಾಡಲ್ಲ, ಆ್ಯಕ್ಟಿವೇ ಇರಲ್ಲ, ಅವ್ರಿಗಿಂತ ಏನು ನಿಮ್ಮದು ದೊಡ್ಡ ಪ್ರಾಬ್ಲಮ್ಮೇ ಅಲ್ಲ, ಇದು ಪ್ರಾಬ್ಲಮ್ಮೇ ಅಲ್ಲ. ಇದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ. ಆರಾಮಾಗಿ, ನನ್ನ ಮಕ್ಕಳೇ ಸಣ್ಣ ಇದ್ದಾರಲ್ವ, ನನಗೆ ಇದುವರೆಗೂ ಕೂಡ ನನಗೆ ಯಾವತ್ತೂ ಅನಿಸಿಲ್ಲ ನನ್ನ ಮಕ್ಕಳು ಅಯ್ಯೋ ಸಣ್ಣ ಇದ್ದಾರೆ, ಅಯ್ಯೋ ದಪ್ಪ ಆಗಬೇಕಾಗಿತ್ತು ಅಂತ ನನಗೆ ಅನಿಸಿಲ್ಲ. ಯಾಕೆಂದರೆ ಅವ್ರು ಆ್ಯಕ್ಟಿವ್ ಆಗಿದ್ದಾರೆ, ಅವರಿಂದ ನಾನು ಖುಷಿಯಾಗಿದ್ದೀನಿ, ಅವರು ಚೆನ್ನಾಗಿದ್ದಾರೆ, ಮಾತಾಡ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ, ಚೆನ್ನಾಗಿ ತಿಂತಾರೆ, ಸಾಕು ನನಗಿಷ್ಟು. ನಂಗೆ ದೇವರು ಮುದ್ದಾದ ಮಕ್ಕಳನ್ನ ಕೊಟ್ಟಿದ್ದಾರೆ, ಅದರಲ್ಲೇ ನಾನು ತೃಪ್ತಿಯಾಗಿ ಚೆನ್ನಾಗಿದ್ದೀನಿ. ನನಗೆ ದಪ್ಪ ಆಗೋದು ಬೇಡ, ಮತ್ತು ಯಾರೋ ಏನಾದರೂ ಅಂದ್ಬಿಟ್ಟು ಅವ್ರು ಹೇಳಿದ್ರು ಅಂತ ನಾನು ಮತ್ತೆ ಏನು ಮಾಡೋದಕ್ಕೂ ಹೋಗಲ್ಲ. ಸಾಕು, ನನ್ನ ಮಕ್ಕಳು ಹೆಂಗಿದ್ದಾರೋ, ದೇವರು ಹೆಂಗೆ ಕೊಟ್ಟಿದ್ದಾರೋ ಹಂಗೆ ಇರಲಿ ಸಾಕು ಅಂತ ಬಯಸ್ತೀನಿ. ದಯವಿಟ್ಟು ನೀವು ಇದೇ ರೀತಿ ಫಾಲೋ ಮಾಡಿ ಅಂತ ಹೇಳ್ತೀನಿ. ಚೆನ್ನಾಗಿ ಊಟ ಮಾಡಿದ್ರೆ ಸಾಕು.
ಹಾಕೋರು ಏನು ತಿಂತಾರೋ ಅದನ್ನೇ ತಿನ್ನಿಸಿ, ಚೆನ್ನಾಗಿ ಬೆಳೆಸಿ ಅಂತ ಹೇಳ್ತೀನಿ. ಇಷ್ಟು ನಾನು ಕೊಡೋದಕ್ಕೆ ಸಾಧ್ಯ ಟಿಪ್ಸ್ ಅಂತ. ಇನ್ನೇನೂ ಇಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಯಾರ ಮಾತನ್ನ ತಲೆಗೆ ಹಾಕ್ಕೊಬಿಡಿ. ನೀವು ಖುಷಿಯಾಗಿರಬೇಕು, ನಿಮ್ಮ ಮಕ್ಕಳು ಖುಷಿಯಾಗಿರಬೇಕು, ಅದು ಮೇನ್ ಇಂಪಾರ್ಟೆಂಟ್. ಓಕೆನಾ? ಇಷ್ಟು ಹೇಳ್ತಾ ನಾನು ಈ ಕಮೆಂಟ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಕ್ಲೀನಿಂಗ್ ವಾಲ್ ಜೊತೆಗೆ ಒಂದು ಕಮೆಂಟ್ ಬಗ್ಗೆ ಆನ್ಸರ್ ಮಾಡಬೇಕಾಗಿತ್ತು, ಹಾಗೆ ಇವತ್ತಿನ ವ್ಲಾಗ್ನ ಮಾಡಿದ್ದೀನಿ. ನೆಕ್ಸ್ಟ್ ಸಿಗೋಣ, ನಾಲ್ಕು ಆಯ್ತಾರೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.